ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮೊದಲೇದಾಗಿ ನಿಮ್ಮೆಲ್ರಿಗೂ ನಮ್ಮ ಚಾನಲ್ ವತಿಯಿಂದ ಸ್ವಾಗತನ ಕೊಡ್ತೀನಿ. ಸ್ನೇಹಿತರೆ ಸ್ನೇಹಿತರೆ, ಈಗಾಗಲೇ ನೀವು ತಮಿಳಲ್ಲಿ ನೋಡಿರ್ತೀರಾ, ಏನಪ್ಪ ಇದು 30 ಲಕ್ಷಕ್ಕೆ ಬೆಲೆ ಬಾಳುವಂಥ ಹೋರಿ ಇದೆಯಾ ಅದು ನಮ್ಮ ಕರ್ನಾಟಕದಲ್ಲಿ ಅಂತ ಒಂದು ಶಾಕು ಆಗಿರುತ್ತೆ ನಮಗೆ. ನನಗೂ ಸಹ ಮೊದಲೇ ಸಲ ಶಾಕ್ ಆಗಿತ್ತು, ಏನಪ್ಪ ಇದು ಒಂದು ಹೋರಿ 30 ಲಕ್ಷಕ್ಕೆ ಬೆಲೆ ಬಾಳುತ್ತಾ. ಈಗಿನ ಕಾಲದಲ್ಲಿ ನಮ್ಮ ರೈತರು 30 ಲಕ್ಷ ಕೊಟ್ಟು ಹಳ್ಳಿ ಕಾರ್ತಲ್ಲಿ ಒಂದು ಹೋರಿನ ತೊಗೊಂತಾರೆ, ಅಷ್ಟು ಒಂದು ಡಿಮ್ಯಾಂಡ್ ಇದೆಯಾ ಅಥವಾ ಏನು ವಿಶೇಷ ಇದ್ದಿರೋದು ಅಂತ ನನಗೂ ಒಂದಷ್ಟು ಕುತೂಹಲ ಇತ್ತು ಸ್ನೇಹಿತರೆ. ಸೊ ಅದಕ್ಕೆ ನಾನೇನು ಮಾಡಿದೆಪ್ಪ ಅಂತಂದರೆ, ನಮ್ಮ ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಇರುವಂತಹ ಬಿ ಜಿ ಬಂಡೂರು ಕುರಿ ಸಂವರ್ಧನಾ ಹಾಗೂ ಪ್ರಾಯೋಗಿಕ ಕೇಂದ್ರಕ್ಕೆ ಭೇಟಿ ಕೊಟ್ಟೆ ಸ್ನೇಹಿತರೆ. ಸೊ ಅದರ ಮಾಲೀಕರಾದಂತಹ ಬೋರೇಗೌಡರನ್ನ ಮಾತಾಡಿಸಿದೆ. ಸೊ ಬೋರೇಗೌಡರು ಬಂದು ಇಲ್ಲಿ ನೋಡ್ತಾ ಇದ್ದೀರಲ್ವ, 30 ಲಕ್ಷಕ್ಕೆ ಬೆಲೆ ಬಾಳುವಂತಹ ಹಳ್ಳಿ ಕಾರ್ ಹೋರಿ ಕೃಷ್ಣನ ಮಾಲೀಕರಿವರು. ಸೊ ಅವ್ರನ್ನ ಮಾತಾಡಿಸಿದ್ವಿ, ಮತ್ತು ಈ ಒಂದು ಹಳ್ಳಿ ಕಾರ್ ಹೋರಿ 30 ಲಕ್ಷಕ್ಕೆ ಬೆಲೆ ಬಾಳೋದಕ್ಕೆ ಏನೇನು ಕಾರಣ ಮತ್ತು ಇದರ ಸಂಪೂರ್ಣವಾದ ವಿಶೇಷಗಳು ಏನು ಅಂತ ನಾನು ಅವ್ರನ್ನ ಮಾತಾಡಿಸ್ದೆ ಸ್ನೇಹಿತರೆ. ಸೊ ಅದರ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಹಾಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ಸ್ನೇಹಿತರೆ, ತಡ ಮಾಡದೆ ನಿಮಗೆ ಅವ್ರ ಹತ್ರನೇ ಕರ್ಕೊಂಡೋಗಿ ಅವ್ರ ಹತ್ರ ಮಾತಾಡಿಸಿರುವಂತಹ ಒಂದಷ್ಟು ವಿಡಿಯೋಗಳನ್ನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ ನೋಡಿ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಹಳ್ಳಿ ಕಾರ್ ತಳಿಯ ಹೋರಿ 30 ಲಕ್ಷಕ್ಕೆ ಬೆಲೆ ಬಾಳುವಂತಹ ಕೃಷ್ಣ. ಸೊ ಇದ್ರದ್ದು ಒಂದಷ್ಟು ಫುಟೇಜ್ ಶೂಟ್ ಮಾಡ್ಕೊಂಬಂದ್ವಿ, ಅಂದರೆ ಅಲ್ಲಿ ನೀರಲ್ಲಿ ಸ್ನಾನ ಮಾಡಿಸೋದೆಲ್ಲ ನೋಡಿದ್ವಿ. ಸೊ ಅದರ ಒಂದು ಫುಟೇಜ್ ನಿಮಗೆ ತೋರಿಸೋಣ. ಸೊ ಈ ಕ್ಲಿಪ್ಪಿಂಗ್ ಮುಗಿತಿದ್ದಂಗೆ ಬನ್ನಿ, ನಾನು ನಿಮಗೆ ಡೈರೆಕ್ಟಾಗಿ ಬೋರೇಗೌಡರ ಹತ್ರ ಕರ್ಕೊಂಡು ಹೋಗ್ತೀನಿ. ಸೊ ಅವ್ರನ್ನ ಮಾತಾಡಿಸ್ತೀನಿ. ಸೊ ಸ್ನೇಹಿತರೆ, ಇದು ಒಂದು ಬಿ ಜಿ ಬಂಡೂರು ಕುರಿ ಸಂವರ್ಧನಾ ಮತ್ತು ಪ್ರಾಯೋಗಿಕ ಕೇಂದ್ರ ಮಳವಳ್ಳಿ. ಸೊ ಭೇಟಿ ಕೊಟ್ವಿ. ಸೊ ನಮ್ಮ ಹಳ್ಳಿಕಾರ್ ಹೋರಿ ಕೃಷ್ಣನ ಜೊತೆ ಮತ್ತೊಂದಷ್ಟು ಹೋರಿಗಳಿದ್ವು, ಮತ್ತು ಅಲ್ಲೇ ಮಲ್ನಾಡ್ ಗಿಡ್ಡ ಹಸು ಇತ್ತು. ಸೊ ಇದನ್ನು ನೋಡಿ ನಮಗೆ ತುಂಬ ಖುಷಿಯಾಯಿತು. ಸೊ ಬನ್ನಿ, ತಡ ಮಾಡಿದೆ ಅವ್ರ ಹತ್ರ ಮಾತಾಡ್ಸೋಣ. ಅದಕ್ಕಿಂತ ಮುಂಚೆ, ಇವರು ಬಿ ಜಿ ಬಂಡೂರು ಕುರಿ ಫಾರ್ಮ್ ಇದೆ ಸ್ನೇಹಿತರೆ. ಸೊ ಇವರು ಬಂಡೂರು ತಳಿನ ಸಾಕ್ತಾರೆ. ಸೊ ಇವ್ರದ್ದು ಕುರಿ ಶೆಡ್ ಫಾರ್ಮ್ ಏನಿದೆಯಲ್ಲ ಅದರ ಸಂಪೂರ್ಣ ಚಿತ್ರನ ನೋಡಿ. ಸೊ ಬನ್ನಿ ಸ್ನೇಹಿತರೆ, ತಡ ಮಾಡಿದೆ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಅದು ಈಗ ಆಗಸ್ಟ್ ಸ್ವಲ್ಪ ಸೆಪ್ಟೆಂಬರ್ 27ನೇ ತಾರೀಕು, ಈಗ ಇದಕ್ಕೆ 31 ತಿಂಗಳು ಕಂಪ್ಲೀಟ್ ಆಯ್ತು ಸರ್. ಹಂಗಂದ್ರೆ ಇವತ್ತಿಗೆ 31 ತಿಂಗಳು ಕಂಪ್ಲೀಟ್ ಆಯ್ತು. ಫೆಬ್ರವರಿ 27ನೇ ತಾರೀಕು ಡೇಟ್ ಆಫ್ ಬರ್ತು, ಫೆಬ್ರವರಿ 27, 2018. ನೀವು ಇದನ್ನ 26 ಫೆಬ್ರವರಿ 2020ರಲ್ಲಿ ಬೇಬಿ ಬೆಟ್ಟದಲ್ಲಿ ವಿಡಿಯೋ ಮಾಡಿದ್ದೀವಿ. ಖುಷಿ ಆಗುತ್ತೆ ಸರ್, ತುಂಬಾ ಜನ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ತುಂಬಾ ಜನ ಇದ್ರ ಬಗ್ಗೆ ತುಂಬಾ ಪ್ರೀತಿ ತೋರ್ತಾರೆ. ಆಮೇಲೆ ಎಲ್ಲ ಇದ್ರ ಅಭಿಮಾನಿಗಳೆಲ್ಲ ಸೇರಿ ವಾಟ್ಸಪ್ ಅಲ್ಲಿ ಕೃಷ್ಣನ ಅಭಿಮಾನಿಗಳ ಬಳಗ ಅಂತ ಹೇಳಿ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದಾರೆ. ಅದರಲ್ಲಿ ಈಗ ಬರ್ಬೇಕಾದ್ರೆ ನೋಡಿದ್ರೆ ನಿಮ್ಮ ಯಾರೋ ವೆಹಿಕಲ್ ಅಲ್ಲಿ ಎಲ್ಲ ಹಾಕಿದ್ರು ಕೂಡ ಇಲ್ಲ ಗಾಡಿ ಮೇಲೆ. ಹೌದು ಸರ್, ಈಗ ಇದ್ರ ಅಭಿಮಾನಿಗಳು ಈ ಟಾಟಾ ಎಸಿ ಬೊಲೆರೋ ಇದ್ರಲ್ಲೆಲ್ಲ ಡೋರ್ ಸೈಡ್ ಮಿರರ್ಗೆಲ್ಲ ಇದ್ರ ಫೋಟೋ ಹಾಕಿಸ್ಕೊಂಡಿದ್ದಾರೆ. ತುಂಬಾ ಅವ್ರವ್ರ ಅಭಿಮಾನಕ್ಕೆ ತಕ್ಕಂತೆ ಎಲ್ಲ ಇದು ಮಾಡಿದ್ರೆ ಈಗ ಮತ್ತೆ ಅದು ಡೆವಲಪ್ ಎಲ್ಲ ಆಗಿದೆ ಸರ್. ಡೆವಲಪ್ ಆಗಿದೆ, ದೇವಿ ಬೆಟ್ಟಕ್ಕೂ ಇಲ್ಲಿಗೂ ತುಂಬಾ ಡೆವಲಪ್ಮೆಂಟ್ ಆಗಿದೆ. ಆಮೇಲೆ ಈಗ ಎರಡಲ್ಲೂ ಬಿದ್ದು 1 ತಿಂಗಳಾಗಿದೆ. ಈ ಎರಡಲ್ಲೂ ಬಿದ್ದಿದೆ, 1 ತಿಂಗಳಾಯ್ತು. ಎರಡಲ್ಲೂ ಬಿತ್ತು ಕರೆಕ್ಟ್ ಆಗಿ, ಎರಡೋ ರೋಡ್ಸಕ್ಕೆ ಎರಡಲ್ಲೂ ಬಿತ್ತು. ನಾವು ಎರಡಲ್ಲೂ ಬೆಳೆ ತನಕ ಕ್ರಾಸಿಂಗ್ ಮಾಡಿಸಲ್ಲ ಅಂತ ಹೇಳಿದ್ದು, ಅದೇ ರೀತಿ ಎರಡಲ್ಲೂ ಬೆಳೆ ತನಕ ಕ್ರಾಸಿಂಗ್ ಮಾಡಿಸಿರ್ಲಿಲ್ಲ. ಈಗ ಎರಡಲ್ಲೂ ಬಿತ್ತು 1 ತಿಂಗಳಾಯ್ತು. ಈಗ 1 ತಿಂಗಳಿಂದ ಕ್ರಾಸಿಂಗ್ ಮಾಡಿಸ್ತಾ ಇದ್ದೀವಿ. ಹಸ್ಕೊಳೆಲ್ಲ ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ. ಕ್ರಾಸಿಂಗು ಸ್ಟಾರ್ಟ್ ಮಾಡಿದ್ವಿ. ಸರ್ ತುಂಬ ಚೆನ್ನಾಗಿದೆ, ನಾವೆಲ್ಲೂ ನೋಡಿಲ್ಲ. ಇಷ್ಟು ವಯಸ್ಕೆ, ಇಷ್ಟು ಚಿಕ್ಕ ವಯಸ್ಕೆ ಈ ರೀತಿ ಬೆಳೆದಿರೋದು ನಾವೆಲ್ಲೂ ನೋಡಿಲ್ಲ. ತುಂಬ ಜಾತಿ ಆಗಿದೆ, ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿದು. ಕೊಡಬೇಡಿ ಕೊಡಬೇಡಿ ಅಂತಾರೆ ಎಲ್ಲ, ಸಾಕಷ್ಟು ಜನ ತುಂಬ ಕೇಳ್ತಾ ಇದ್ದಾರೆ ಇದನ್ನ ಕೊಡಿ ಅಂತೇಳಿ. ನಾವೀಗ ಬೇಬಿ ಬಿಟ್ಟ ಟೈಮಲ್ಲಿ 12.5 ಲಕ್ಷ ವ್ಯಾಪಾರ ಹೇಳ್ತಾ ಇದ್ದೆ, ಈಗ 30 ಲಕ್ಷ ಹೇಳ್ತಾ ಇದ್ದೀವಿ. ಈಗ ಇದ್ರ ನಿಜವಾದ ನಿಖರವಾದ ಬೆಲೆ 30 ಲಕ್ಷ. 30 ಲಕ್ಷ ಹೇಳ್ತಾ ಇದ್ದೀನಿ, 30 ಲಕ್ಷ ಒಳ್ಳೆ ಕೊಡ್ತೀನಿ. 25 ಲಕ್ಷಕ್ಕೆ ಧರ್ಮಪುರಿ ಅವರು ಕೇಳ್ತಾ ಇದ್ದಾರೆ, ತಮಿಳ್ನಾಡು. ಈಗಾಗಲೇ 4-5 ಸಲ ಫೋನ್ ಮಾಡಿದ್ರು ಎಲ್ಲ ಕೊಡಿ ಅಂತ. ಅವ್ರಿಗೂ ನನಗೂ 5 ಲಕ್ಷ ವ್ಯತ್ಯಾಸದಲ್ಲಿ ಇದೆ. ನೋಡೋಣ ಸರ್, ನಮ್ಮ ಮನೆ ಉಳ್ಳೊಂದು ಕಳೆದ್ರೆ ಕೃಷ್ಣ ಪರಮಾತ್ಮ ಮುಂದೆ ಹೋಗ್ತಾರೆ. ಇಲ್ಲಾಂದ್ರೆ ನಮ್ಮ ಮನೇಲೆ ಏನ ಕೂಡ ಮನ್ಸಿಲ್ಲ, ಸಾಕಿದೀವಿ. ನೋಡೋ ನಮ್ಮ ಕಡೆನೂ ಒಂದಷ್ಟು ಹಸು ಕಟ್ಟಿಸಿ ಒಂದಷ್ಟು ಕರುಗಳು ಬಿಡಲಿ ಅಂತ ಆಸೆ ನಮಗೆ. ಕೃಷ್ಣ ಜೊತೆ ರಾಧೆ ನೇಬರ ಜೊತೆ ಮಾಡಿದೀರಿ ಈಗ? ಹೌದು ಸರ್,
ಕೃಷ್ಣನ್ಗೆ ಒಂದು ರಾಧೆ ಕೂಟ ಆಗಿದ್ದೀವಿ. ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ವಸಂತ್ ಸರ್ ಅವರು ರಾಧೆ ಅಂತ ನಾಮಕರಣ ಮಾಡಿ ಕೃಷ್ಣನ್ ಜೊತೆ ರಾಧೆ ಇರಲಿ ಅಂತ ಹೇಳಿ ಅವ್ರಿಗೆ ಅಂತ ರಾಧೆ ಅಂತ ಅದಕ್ಕೂ ಕೂಡ ರಾಧೆ ಕಂಡ್ರೆ ಎಲ್ಲಿಲ್ಲದ ಪ್ರೀತಿ. ನಮ್ಮಲ್ಲಿ ಇನ್ನೂ ಬಾಕಿ ಹಸುಗಳು ಬೇರೆ ಇವೆ, ಆದ್ರೂ ಆ ಹಸುಗಳಿಗಿಂತ ರಾಧೆ ಕಂಡ್ರೆ ಸ್ವಲ್ಪ ಇರೋ ಪ್ರೀತಿ ತೋರುತ್ತೆ. ನಿಜವಾದ ಶ್ರೀಕೃಷ್ಣ ಪರಮಾತ್ಮನೇನೋ ಅನ್ನುವಂಥ ಫೀಲ್ ಆಗುತ್ತೆ. ಬಣ್ಣ ಇಲ್ಲ ಒಂಥರ ಏನೋ ಕೃಷ್ಣ ಬಣ್ಣನೇ ಅಂತಲೇ ಫೀಲ್ ಆಗುತ್ತೆ ನೋಡೋಕ್ಕೆ. ಸರ್ ಏನೋ ಗೊತ್ತಿಲ್ಲ, ಅದು ಹುಡ್ತಾಗಲೇ ಆ ರೀತಿ ಹೆಸರು ಕಟ್ಟಿಸ್ಕೊಂಡೈತೆ, ಆ ರೀತಿ ಕರೆಸ್ಕೊಂಡೈತೆ. ಈ ನಮ್ಮ ರಾಮ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೆಂಗೋ ಹಂಗೆ ನಮ್ಮ ಈ ಹಳ್ಳಿ ಕಾರ್ತಳಿಗಳ ಇದರಲ್ಲಿ ನಮ್ಮ ಈಗ ಶ್ರೀಕೃಷ್ಣ ಪರಮಾತ್ಮ ಅದೇ ರೀತಿ ಹೆಸರು ಮಾಡ್ತಾ ಇದ್ದಾನೆ. ಒಳ್ಳೆ ಬಣ್ಣ ಇದೆ, ಒಳ್ಳೆ ಬೆಳವಣಿಗೆ ಇದೆ, ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಇಲ್ಲಿ ತನಕ ನಮಗೆ ಗೊತ್ತಿಲ್ಲ, ಹಿಂದೆ ಹೆಂಗೋ ಏನೋ ಗೊತ್ತಿಲ್ಲ. ಹಿರಿಯರು ಹೇಳೋ ಮಾತು ಪ್ರಕಾರ ನಾವೇ ಇಷ್ಟು ವರ್ಷ ಸರ್ವಿಸಲ್ಲಿ 70-80 ವರ್ಷ ಮುಡುಕಲ್ಲೇ ಮಾತಾಡ್ತಾರೆ, ಇದಕ್ಕೆಲ್ಲ ಮಾತಾಡ್ತಾರೆ. ನಾವು ಇಷ್ಟು ಚಿಕ್ಕ ವಯಸ್ಸಿಗೆ ಈ ಥರ ಬೆಳವಣಿಗೆ ಹೊಂದಿರ್ತಾರೆ ಯಾವುದೂ ನೋಡಿಲ್ಲ ಅಂತೇಳಿ ಮಾತಾಡ್ತಾರೆ. ತುಂಬ ಖುಷಿಯಾಗುತ್ತೆ ಅವ್ರ ಮಾತುಗಳನ್ನ ಕೇಳಿ. ನಾವು ಕೂಡ ಯಾವುದನ್ನು ನೋಡಿರಲ್ಲ. ಈಗ ಎರಡಲ್ಲೋ ಈಗ ಒಂದು ತಿಂಗಳು ಎರಡಲ್ಲೂ ಬಿದ್ದಾಯ್ತು. ಎರಡು ಯಾರು ನಮ್ಮ ಎತ್ತು ನಾವು ನಂಬಕ್ಕಾಗಲ್ಲ. ಡೇಟ್ ಆಫ್ ಬರ್ತ್ ಎಲ್ಲ ಇದೆಯಲ್ಲ ಸರ್, ಈಗ ಹುಟ್ಟಿದ ಮನೆ ಇದು ಅಂಜನಾಪುರ, ಅಲ್ಲೇ ಹೋಗಿ ಕೇಳ್ಕೊಳ್ಳಿ. ನಾವು ಹುಟ್ಟಿದ ಮನೆಯಲ್ಲೇ ಡೇಟ್ನ ಕನ್ಫರ್ಮ್ ಮಾಡ್ಕೊಂಡು ಡೇಟ್ನ February 27 ಇತ್ತು ಅಂತ ಹೇಳಿದ್ರಿ. ಹೌದು ಸರ್, ಕಳೆದ ವಿಡಿಯೋದಲ್ಲಿ ಎಲ್ಲ ಹೇಳಿದ್ರಲ್ಲ ಸರ್, ಅಂಜನಾಪುರ ಅಂಜನಾಪುರದಲ್ಲಿ ಹುಟ್ಟಿ ಮಂಡ್ಯ ಪಟೇಲ್ರ ಶಿವರುದ್ರೇಗೌಡರು, ಕಲ್ಲಳ್ಳಿ ಪಟೇಲ್ರ ಶಿವರುದ್ರೇಗೌಡರು 2 ತಿಂಗಳು ಕರ್ಮಲ್ಲಿ ಹಾಸ್ಪಿಟಲ್, ಅಲ್ಲಿಂದ ಮುತ್ತಪ್ಪ ರೈವತ್ತಕ್ಕೆ ಹೋಗಿ ಅಲ್ಲಿ ಮೂರ್ತಿ ತಿಂದು ಅಲ್ಲಿಂದ ನಾವು ತಗೊಂಡು ಈಗ ನಮ್ಮ ಹತ್ರ ಬಂದು ಮೇಲೆ ನಮ್ಮ ಮನೇಲಿದೆ. ನಾವು ಕ್ರಾಸಿಂಗ್ ಮಾಡಿಸ್ತಾಬೇಕು ಅಂತ ಮಡಿಕೊಂಡು ಯಾರಿಗೂ ಕೂಡಾನೆ ಈ ಕ್ರಾಸಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸರ್, ಈಗ ಕರ್ನಾಟಕದಲ್ಲಿ ಈಗ ಹಳ್ಳಿ ಕಾರು ಎತ್ತುಗಳಲ್ಲಿ ಅಂದರೆ ಎತ್ತುಗಳು ಇದೇ ಟಾಪ್ ಅಲ್ಲ ಸರ್? ಈಗ ಮಕ್ಕಳಿಗೆ ಸರ್ ಹಳ್ಳಿ ಕಾರು ಊರಿಲ್ಲಿ ನಾವು ಕಂಡಂಗೆ ಚಿಕ್ಕ ವಯಸ್ಸಿಗೆ ಇಷ್ಟು ತಪ್ಪನ್ನು ದಕ್ಷತೆಯಾಗಿ ಬೆಳೆದು ಬರ್ತದೆ, ಇದೇ ಟಾಪ್. ಬರೀ ಕರ್ನಾಟಕ ಅಲ್ಲ, ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ಹಳ್ಳಿ ಕಾರಸ್ನ ಎಲ್ಲೆಲ್ಲಿ ಸಾಕ್ತಿದಾರೋ ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಹೋಲಿಸ್ಕೊಂಡ್ರೆ ಚಿಕ್ಕ ವಯಸ್ಸಿಗೆ ಇಷ್ಟು ಬೆಳವಣಿಗೆ ಹೊಂದಿರೋದು ನಮ್ಮ ಕೃಷ್ಣ ಒಂದೇ ಸರ್. ನಾವು ತಿಳಿದಂಗೆ ನನ್ನ ಕಣ್ಣು ಕಾಣ್ದಂಗೆ ಇದೆಯೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ನಾವು ತಿಳಿದಂಗೆ ನಾವು ಕಣ್ಣಾರೆ ನೋಡ್ದಂಗೆ ಕಿವಿಯಾರ ಕೇಳ್ದಂಗೆ ನಮ್ಮ ಕೃಷ್ಣ ಬಿಟ್ರೆ ಇನ್ಯಾವುದು ಇಲ್ಲ ಸರ್. ಕಣ್ಣು ಕಾಣಬೇಕು ಸಾಕು ಡಿಪೆಂಡ್ ಆಗುತ್ತೆ. ನಾವು ತಿಳಿದಿರೋ ಪ್ರಕಾರ ಇಷ್ಟು ವಯಸ್ಸಿಗೆ ಈ ದಕ್ಷತೆ ಈ ಜಾತಿ ಇಷ್ಟು ತಪ್ಪನ್ನ ಯಾವೂ ಇಲ್ಲ ಸರ್. ನಮ್ಮ ಕಣ್ಣು ಕಾಣ್ದಂಗೆ ಇದೆ ಇಲ್ಲೋ ಏನೋ ಗೊತ್ತಿಲ್ಲ, ನಾವು ಕಣ್ಣಂಗೆ ಯಾವೂ ಇಲ್ಲ ಈಗ ಸದ್ಯಕ್ಕೆ ಇದೆ. ನಿಮಗೆ ಜಾತ್ರೆ ಗೀತರಲ್ಲಿ ಪ್ರೈಸ್ಗಳು ಎಷ್ಟು ಸರ್ ಸಾಕಿದ್ದ ಸಾಕಿರುವಂತ ಹೆಸರು ಮಾಡ್ಬೇಕಾಯ್ತು, ಅದನ್ನೆಲ್ಲ 4 ಜನಕ್ಕೆ ತೋರಿಸ್ಬೇಕಾಯ್ತು ಅಂತ ಬರ್ತಿದೆ ಅಂತ ಕಳೆದ ವರ್ಷ ಎಲ್ಲ ಜಾತ್ರೆಗಳು ಮಾಡಿದ್ರು. ಎಲ್ಲ ಜಾತ್ರೆಲ್ಲೂ ಗುಡ್ ರೆಸ್ಪಾನ್ಸ್ ಸಿಕ್ಕಿದ್ರು, ಚೆನ್ನಾಗಿ ಜನ ಎಲ್ಲ ಆಸಕ್ತಿಯಿಂದ ಬಂದು ನೋಡೋದು, ಅವ್ರು ಕಣ್ ತುಂಬಿಕೊಂಡ್ರು. ಆಮೇಲೆ ಓದೋ ಜಾತ್ರೆಲ್ಲೆಲ್ಲ ಪ್ಲೇಸ್ ಆಯಿತು, ಎಲ್ಲ ಜಾತ್ರೆಲ್ಲೂ ಪ್ರಥಮ ಬಹುಮಾನ ಚಾಂಪಿಯನ್ನು ಈ ಥರ ತಗೊಂಡು ಬಂದಿದೆ. ಜನಗಳಂತೂ ಇದು ನೋಡೋಕ್ಕೆ ಅಂತ ಅರ್ಧ ಜನ ಜಾತ್ರೆಗಳು ಇದ್ದಾರೆ. ಆ ಥರ ಒಳ್ಳೆ ಹೆಸರು ಮಾಡಿದೆ. ಅವನು ಬೇಬಿ ಬೆಳೆಸ್ತಾರೆ 12.5 ಲಕ್ಷದ ಊರಿ ಅಂತ ಬೇಕಾದಷ್ಟು ಜನ ಬಂದು. ಹೌದು ಸರ್, 12.5 ಲಕ್ಷ ಅವತ್ತು 12.5 ಲಕ್ಷ ಇತ್ತು ವ್ಯಾಲ್ಯೂ ಹೇಳ್ತಾ ಇದ್ದ. ಅಲ್ಲಿಂದ ಬಂದ್ಮೇಲೆ ಸಾಕಷ್ಟು ಜನ 13 ಲಕ್ಷಕ್ಕೆ ಕೇಳಿದ್ರು, 16 ಲಕ್ಷಕ್ಕೆ ಕೇಳಿದ್ರು, 25 ಲಕ್ಷಕ್ಕೆ ಬಂದಿದ್ದೀವಿ, ನಾವು 30 ಹೇಳ್ತಾ ಇದ್ದೀವಿ. ಆ ವ್ಯಾಲ್ಯೂ ರೈಸ್ ಆದಂಗೆ ಅದು ಕೂಡ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತಾ ಇದೆ. ಆ ಡೆವಲಪ್ಮೆಂಟ್ಗೆ ತಕ್ಕಂತೆ ನಾವು ರೈಟ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ ವರ್ಕಿಂಗ್ ಮಾಡ್ತೀವಿ. ಕೆಲವರೆಲ್ಲ ಆಶ್ಚರ್ಯ ಪಡ್ತಾರೆ, ಓ ಏನು ಅವ್ರು ಹೇಳೋದು ನಿಜಾನ ಕೇಳಿರೋದು ನಿಜಾನ. ನಾವು ಮೇಲಿರು ಭಗವಂತ ನಂಬ್ಕೊಂಡ್ರೆ ಸಾಕು, ನಾವೊಬ್ರನ್ನ ಯಾರು ನಂಬಿಸಕ್ಕಾಗಲ್ಲ. ಕೇಳಿದ ಸತ್ಯ ಬಂದ್ರೆ ಅದಕ್ಕೆ ತಕ್ಕ ಪ್ರೂಫ್ ಇದೆ, ತೋರಿಸ್ತೀವಿ. ಅವ್ರ ನಂಬರ್ನೆ ಕೊಡ್ತೀವಿ, ಮಾತಾಡ್ತೀವಿ. ನೋಡುವ ಸರ್, ಈಗ ಅವ್ರಿಗೇನೋ ಸ್ವಲ್ಪ ಎಲ್ಲ ಜಮೀನಲ್ಲಿ ಕಳಕೆ ಹಾಕಿ ಕಳಕೆಲ್ಲ ಬೀಳ್ತಾ ಇದಾರೆ. ನನ್ನ ತನ್ನ ದಿಸ್ತಲ್ಲಿ ಬರ್ತೀವಿ, ನೋಡ್ತೀವಿ, ಕಣ್ಣಾರೆ ನೋಡ್ತೀವಿ ಇನ್ನೊಂದ್ಸಲ ಅಂತ ಹೇಳಿದಾರೆ. ಅವರು ನಮ್ಮ ಆಸೆಗೆ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗ್ಬಾರ್ದು ಅಂತ ನಮ್ಮ ಆಸೆನೂ ಅದೇ ಇರೋದು. ಈಗ ಅದೇನೋ ಈಗ ನಿಮ್ಮ ಹಿರಿಯರು ಹೇಳ್ತಾರೆ ಜಾಸ್ತಿ ಕೇಳಿದಂಥದ್ದನ್ನ ಮಡಿಕೋಬಾರ್ದು ಹಂಗೆ ಹಿಂಗೆ ಅಂತೇಳಿ. ಈಗ ನಮ್ಮ ಸ್ನೇಹಿತರು ಒಬ್ಬರಿ ತೀರೋಗ್ಬಿಟ್ರು, ಅದನ್ನೆಲ್ಲ ನೋಡೋದು ಸ್ವಲ್ಪ ಬೇಜಾರಾಗುತ್ತೆ. ಈಗ ಹಂಗಂದು ನೆರೆವರೆಲ್ಲ ನಮ್ಮ ಸ್ನೇಹಿತರುಗಳದ್ದು ಈ ಥರ ಆದಾಗ ನಮಗೂ ಸ್ವಲ್ಪ ಎಲ್ಲೋ ಅಳುಕುತ್ತೆ. ಹಂಗಾಗಿ ಬಸವಣ್ಣದೇವ್ರು ಒಂದೇ ಕಡೆನೂ ಕೂಡ ಹಾಕ್ಬಾರ್ದಲ್ವ, ಮುಂದೆ ಮೆರೆದ್ರೆ ತಾನೆ ಅದಕ್ಕೆ ಇಷ್ಟ. ಹಂಗೆ ನೋಡೋಣ ಸರ್, ನಮ್ಮ ಮನೆ ಉಳು ನೋಡೋಕೆ ಕಳೆದಾಗ ನಾವೇನೇ ಮಾಡಿದ್ರು ನಿಂತ್ಕೊಳ್ಳೋಲ್ಲ, ಮುಂದಕ್ಕೆ ಹೋಗೋ ನಮ್ಮ ಮನೇಲಿ ಇರೋ ತನಕ ನಾವು ಮಕ್ಕಳು ಹಿಂದೆ ಸಾಧ್ಯ.
ಒಂದು ಇದ್ರದೊಂದು ಒಂದು ಒಂದು ಒಳ್ಳೆ ತಳಿನ ನೀವು ಒಂದು ಕ್ರಾಸ್ ಮಾಡ್ಕೊಂಡು ಇದ್ರದೊಂದು ಸರ್ ಖಂಡಿತ ಮಾಡ್ಸಿದ್ವಿ ಸರ್. ಈಗ ಅಲ್ಲೇ ಪೀಚಿಂಗ್ ಕೆರಲ್ ಇದ್ದಾಗ ಅಲ್ಲೊಂದು 13 ಹಸು ಕ್ರಾಸ್ ಮಾಡಿದೆ. ಈಗ ನಮ್ಮ ಮನೆಗೆ ಬಂದ್ಮೇಲೆ ಒಂದು 15 ಹಸು ಕ್ರಾಸ್ ಮಾಡಿದೆ. ಒಳ್ಳೊಳ್ಳೆ ಕಡ್ಸ್ಗಳಿಗೆಲ್ಲ ನಾವು ಇದನ್ನ ಕ್ರಾಸಿಂಗ್ ಮೀಟಿಂಗ್ ಮಾಡಿಸ್ತಾ ಇದ್ವಿ. ಹೆಚ್ಚಿನ ಇರುತ್ತಾ ಬಿಡುತ್ತಾ ಸೆಕೆಂಡ್ರಿ ಇರುವಷ್ಟಿನ ಒಳ್ಳೊಳ್ಳೆ ಹಸುಗಳು ನಾವು ಕ್ರಾಸಿಂಗ್ ಮಾಡಿಸಿ ಇನ್ ಫ್ಯೂಚರಲ್ಲಿ ಒಳ್ಳೊಳ್ಳೆ ಕರು ನಿರೀಕ್ಷಣೆ ಇದೆ. ಕ್ರಾಸಿಂಗ್ ಸ್ಟಾರ್ಟ್ ಮಾಡಿದ್ವಿ, ಕ್ರಾಸಿಂಗ್ ಚೆನ್ನಾಗಿ ಮಾಡುತ್ತೆ ಎಲ್ಲ. ಈಗಾಗಲೇ ಇದು ಕ್ರಾಸ್ ಆಗಿರೋ ಹಸುಗಳೆಲ್ಲ ಕೆಲವು ಪ್ರೆಗ್ನೆಂಟ್ ಕನ್ಫರ್ಮ್ ಆಗಿದೆ. ನೋಡೋಣ ಸರ್ ಇದ್ರ ತಕ್ಕಂಗೆ ಉಳಿದ ಸರ್. ನೋಡೋಣ ಸರ್ ಭಗವಂತ ನಿಶ್ಚಯ ಅದು ಭಗವಂತ ಬಿಟ್ಟು ನಾವು ಆ ನಿರೀಕ್ಷೆಯಲ್ಲೇ ಕ್ರಾಸಿಂಗ್ ಮಾಡಿಸ್ತಾರೆ. ಅದು ಇದೇ ಥರ ಈ ಬೆಳವಣಿಗೆಲ್ಲ ಕರು ಹುಡ್ಲಿ ಅನ್ನೋ ಆಸೆಯಲ್ಲೇ ಸಾಕಿದ್ದೀವಿ. ನೋಡಕ್ಕೂ ಒಂದು ಖುಷಿ ಮತ್ತೆ ಇದ್ರದ್ದು ಹೇಳ್ಕೊಳಕ್ ಒಂದು ಏನ ಸರ್ ನಾಲ್ಕು ಜನಕ್ಕೆ ಇದೇ ತರದ ಒಂದು ಅಕ್ಷತೆ ಆಗಿರೋದು ಹಸುಗಳ ಹೆಣ್ಣಸುನೋ ಗಂಡಸುನೋ ಹುಟ್ಟಿ ನಾಲ್ಕು ಜನ ಸಾಕಿ ಅವರು ಹೆಸರು ಮಾಡೋದು ನಮಗೂ ಒಂದು ಖುಷಿ ಅಲ್ಲ ಸರ್. ನಾವು ಒಂದು ಅವ್ರಿಗೆ ಸಾಕಿದ್ದು ಅವ್ರಿಗೆ ಉಂಟಂತ ಕರ್ಗಳು ಬೆಳೀತಾ ಇದೆ, ಚೆನ್ನಾಗಿ ನಡೀತಾ ಇದೆ, ಜಾತ್ರೆಗಳು ಹೆಸರು ಮಾಡ್ತಾ ಇದೆ, ನಮಗೂ ಖುಷಿ. ಸರಿ ಇದಕ್ಕೆ ಮುಂದೇನಾಗುತ್ತೆ ಸರ್? ಫುಡ್ಡು ಇಲ್ಲಿ ತನಕ ಬೇರೆ ಆಯಿತು. ಈಗ ಕ್ರಾಸಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ರವೆ ಉರುಳಿ ಉದ್ದಿನ ಕಾಳು ಹಸಿರು ಕಾಳು ಇದಿಷ್ಟು ಮಾತ್ರ ಕೊಡ್ತಾರೆ. ಬೆಣ್ಣೆ ಈಗಿನ ಹತ್ರ ಏನು ಕೊಡ್ತಾರೆ? ಏನು ಇಲ್ಲ ಸರ್, ಬೆಣ್ಣೆ ಹಾಲು ಬೀರು ಅಲ್ಲಿ ತಂಗ ಇಲ್ಲಿ ತಂಗನೂ ಕೊಟ್ಟಿಲ್ಲ. ಮಧ್ಯ ಒಂದು ಸ್ವಲ್ಪ ದಿನ ಸ್ಟಾರ್ಟಿಂಗ್ ತಂದಾಗ ಮಾತ್ರ ಒಂದು 3-4 ತಿಂಗಳು ಬೆಣ್ಣೆ ಕೊಟ್ಟವು, ಅದರ ಮಧ್ಯೆ ಅದು ಬಿಟ್ಟರೆ ಹಾಲಂತೂ ಕೊಟ್ಟಿಲ್ಲ ಒಂದು ಸ್ವಲ್ಪ. ಈಗ ಕ್ರಾಸಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಹುಳ್ಳಿ ನುಚ್ಚು ರವೆ ಉದ್ದಿನ ಕಾಳು ಸರ್ ರವೆ ಇಷ್ಟು ಮಾತ್ರ ಕೊಡ್ತಾರೆ. ನಮ್ಮ ಎಲ್ಲರ ಆಸೆ ಇದು ಕರ್ನಾಟಕ ಬಿಟ್ಟು ಬೇರೆ ಹೋಗ್ಬಾರ್ದು, ತಮಿಳ್ನಾಡಿಗೆಲ್ಲ ಬೇರೆ ರಾಜ್ಯಕ್ಕೆ ಹೋಗ್ಬಾರ್ದು ಅಂತ ಒಂದು ಆಸೆ. ಆದಷ್ಟು ಮಟ್ಟಿಗೆ ಇಲ್ಲೇ ಏನೋ ಬಂದರೆ ಇದು ಕುಡಿ ಅನ್ನೋದು ನಮ್ಮ ಸರ್. ಅದು ಹಂಗಲ್ಲ, ಈಗ ದೇವೇಗೌಡರು ನಮ್ಮ ಕರ್ನಾಟಕದಲ್ಲಿ ಇದ್ದರೆ ಇಂಡಿಯಾ ಲೆವೆಲಲ್ಲಿ ಭಾರತದ ಲೆವೆಲಲ್ಲಿ ಹೆಸರು ಮಾಡೋಕ್ಕಾಗಿಲ್ಲ. ಈಗ ನಮ್ಮ ಕರ್ನಾಟಕದಿಂದ ಅವರು ಭಾರತದ ಲೆವೆಲಲ್ಲಿ ಪ್ರಧಾನಮಂತ್ರಿಯಾಗಿ ಹೆಂಗೆ ಹೆಸರು ಮಾಡೋದು ಕರ್ನಾಟಕ ಬಿಟ್ಟು ಹೋಗದೆ ಇದ್ದೀರ ಆಯ್ತಿರಲ್ಲ. ಹಂಗೆ ಅವ್ನು ಬೆಳವಣಿಗೆ ರಾಜ್ಯದಿಂದ ರಾಜ್ಯಕ್ಕೆ ಹೋಗಿ ಅವನು ಮೆರಿತಾನೆ ಬೆಳೀತಾನೆ ಅಂದರೆ ಖುಷಿ ಪಡುವ ಎಲ್ಲ ಇರಲಿ ಹೋಗಿ ನೋಡ್ಕೋ ಸರ್. ಇದು ಅಂಜನಾಪುರ ಅಂದ್ರೆ ರಾಮನಗರ ಪಕ್ಕ ಬರುತ್ತೆ ಸರ್, ರಾಮನಗರ ಪಕ್ಕ ಬರುತ್ತೆ ಅಂಜನಾಪುರ ಅಂತ. ನಮಗೂ ಆಸೆ ಕರ್ನಾಟಕದಲ್ಲ ಇರಲಿ ಅಂತ ಸರ್. ನೋಡೋಣ ಸರ್ ಅವ್ನು ಎಲ್ಲಿ ತನಕ ಇರ್ತಾನೆ ಅಲ್ಲಿಗಿಂತ ಚೆನ್ನಾಗಿ ಸರ್. ಸೊ ನೋಡಿದ್ರಲ್ಲ ಸ್ನೇಹಿತರೆ, 30 ಲಕ್ಷ ಬೆಲೆ ಬಾಳುವಂತಹ ಹಳ್ಳಿಕಾರ್ ತಳಿಯ ಹೋರಿಯಾದಂತಹ ಕೃಷ್ಣನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯ ಈ ವಿಡಿಯೋ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ಕೂಡಲೇ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತು ಈ ವಿಡಿಯೋ ಬಗ್ಗೆ ಆಗಲಿ ಅಥವಾ ಕೃಷ್ಣನ ಬಗ್ಗೆ ಆಗಲಿ ಏನಾದರೂ ಹೇಳಬೇಕು ಅನಿಸಿದ್ರೆ ತಪ್ಪದೇ ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ. ಸೊ ಸ್ನೇಹಿತರೆ, ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.